ಇನ್ನೂ ಉಪದ್ರ ಇದ್ದೇ ಅದು ಕ್ಷಮಿಸಬೇಕು. ಹಾಗೆ ನಾವು ಅದಕ್ಕೆಂದ್ರೆ ಇರೋದು ಇನ್ನೂ ಉಪದ್ರ ಅಂತ ಧರ್ಮ. ಉಪದ್ರ ಮಾಡಿಕೊಳ್ಳಿಕ್ಕೆ ತೊಂದರೆ ಅಲ್ಲ, ರಾಜಕಾರಣಕ್ಕೆ ಬೇಕಾಗಿ ಏನು ದಾಕ್ಷಿಣ್ಯ ಸ್ವಾಮಿ ವಿನೋದಕ್ಕೆ ಬೇಕಾಗಿ ನಿಮ್ಮಲ್ಲಿ ಮಾತನಾಡಿದರೂ ಕೂಡ ಒಳಗೆ ಉಂಟು ತುಮಲ, ಒಳಗೆ ಉಂಟು ಕುದಿ ಒಂದ ಬೆಂಕಿ. ನನ್ನ ಅಪ್ಪ ಚಕ್ರೇಶ್ವರ ಪರೀಕ್ಷೆ ಸಹಜವಾಗಿ ಕಾಲಿಕವಾಗಿ ಸತ್ತದ್ದಲ್ಲ, ಅಂದರೆ ಅಕಾಲಿಕವಾಗಿ ತಕ್ಷಕರಿಂದ ಘಾತಗೊಂಡು ಸತ್ತು ಹೋದರಂತೆ ಸ್ವಾಮಿ. ಒಂದು ಕುಸು ಕುಸು ಹೌದು ನಿಜವಂತೆ ನಿಜವಂತೆ. ಅರ್ಥ ಆಯುಷ್ಯದಲ್ಲಿ ಅವರು ಮರಣ ಹೊಂದುವುದಕ್ಕೆ ಕಾರಣ ಅವ ಉಳಿಯ ಕೂಡ, ಅಂದ್ರೆ ಅವನ ಸಂತಾನ ಉಳಿಯ ಕೂಡ, ಅಂದ್ರೆ ಅವುಗಳನ್ನೆಲ್ಲ ಕೊಲ್ಲುವುದಂತ ನಿರ್ಣಯ ಮಾಡಿದ್ದೇನೆ. ಸರ್ಪಾರ್ಥರಾಗಬೇಕು, ಮಾಡಬಹುದು. ಯಾಕಂದ್ರೆ ಒಂದು ಊರಿನ ರಾಜ ಪ್ರತ್ಯಕ್ಷ ದೇವತ ದೇವರಿಗೆ ಸಮಾನವಾದ ಅರಸನನ್ನೇ ಕಚ್ಚಿಕೊಳ್ಳುತ್ತದೆ ಈ ನಿಕೃಷ್ಟ ಹಾಲುಗಳು ಅಂತ ಹೇಳಿದೆ. ಹೆಂಡತಿ ಗಂಡನನ್ನು ಕಳೆದುಕೊಂಡ ಅಲ್ವಾ, ಮಕ್ಕಳ ತಂದೆಯನ್ನು ಕಳೆದುಕೊಂಡ ಅಲ್ವಾ, ಪ್ರಜೆಗಳು ಲೋಕ ಮೂರೂ ಇಲ್ಲಿಯವರೆಗೆ ಕಾಣದಿರುವಂತಹ ಒಬ್ಬ ಪ್ರಖ್ಯಾತ ರಾಜನನ್ನು ಕಳೆದುಕೊಳ್ಳಿಲ್ಲ. ಎಷ್ಟು ಮಂದಿ ಅನಾಥರಾದರು, ಇವನ ಒಂದು ಕೇವಲ ಚಟಕ್ಕೆ ಬೇಕಾಗಿ ಎಷ್ಟು ದೊಡ್ಡ ನಾಶವನ್ನು ಈ ಭೂಮಿಗೆ ಕೊಟ್ಟು ಬಿಟ್ಟ ಪಾಪ. ಇದೊಂದು ಪಾಠ ಆಗಬೇಕು ಇನ್ನು ಮುಂದಿನ ವಿಷಯಂತುಗಳಿಗೆ. ಮಾಡಬಹುದು, ಆದರೆ ಎಲ್ಲ ವಿಶೇಷ ಸಾಮಗ್ರಿಗಳು ಬೇಕಾಗ್ತದಪ್ಪ, ಒದಗಿಸಬಹುದಾ? ಯಾವುದೆಲ್ಲ ಬೇಕು ಅಂತ ಪಟ್ಟಿ ಮಾಡಿ ಪಟ್ಟಿ ಮಾಡ್ತೇನೆ. ಅದು ಬೇರೆ ಬೇರೆ ಹತ್ತಿರಗಳದ್ದು ಬೇರೆ ಬೇರೆ ಉಂಟು. ರಾಜಶ್ರೀ ಅಂತೂ ಇಷ್ಟು, ಆಮೇಲೆ ಅಷ್ಟಮೇಧಕ್ಕೆ ಇಷ್ಟು, ಮಾರಣಯಾಗಕ್ಕೆ ಇಷ್ಟು, ವಾಜಪೇಯಿ ಅವ್ರದ್ದು ಬಹಳ ಸ್ವಲ್ಪ ಉದ್ದ. ನರೇಂದ್ರ ಅಂದು ಯಾವ್ದು ನರೇಂದ್ರ ಅಂದ್ರೆ ನಾನಲ್ವ, ಮತ್ತೆ ಎಂತದ ಅವ್ರು ಯಾರು? ಸರಿ ಸರಿ ಸರಿ, ವಾಜಪೇಯಿ ಆಗ ಅದು ಸ್ವಲ್ಪ ಉಂಟ ಪಟ್ಟಿ ಗೊತ್ತಾಯ್ತಲ್ಲ. ಇನ್ನು ಸರ್ಪಾರ್ಥರಕ್ಕೆ ನರೇಂದ್ರ ಅಂತ ಪಟ್ಟಿ ಪಟ್ಟಿ ಅದು ನಮ್ಮಲ್ಲಿ ಕೊಡಿ, ಅವ ವ್ಯವಸ್ಥೆ ಮಾಡ್ತಾರೆ. ಯಾಗಶಾಲೆ ನಿರ್ಮಾಣ ಆಗ್ಬೇಕು, ಯಾಗಶಾಲೆ ನಿರ್ಮಾಣ ಆಗ್ತದೆ. ಮುಹೂರ್ತ ಹೇಳ್ತೇನೆ ನಾನು, ಮುಹೂರ್ತ ಹೇಳಿ. ಬ್ರಾಹ್ಮನಿಗೆ ಜೈಮಿನಿ ಇರ್ಲಿ ಇರ್ಲಿ, ಹೋತ್ರವಾಗಿ ನೀ ಉದ್ಗಾತ್ರವಾಗಿ ಕೌತ್ಸರಿ ಇರ್ಲಿ. ಶಾಂಗರವ ಪಿಂಗಲರು ಅಧ್ವೈರ್ಯುಗಳಾಗಿ ಬರ್ಲಿ ಬರ್ಲಿ. ಯಾಗ ಶಾಲೆ ನಿರ್ಮಾಣ ಆಗಬೇಕು ಅಂತ ಹೇಳಿದ ಅಕ್ಷರ ನಿರ್ಮಾಣ ಮಾಡುವುದಕ್ಕೆ ತೊಡಗಿದ್ದಾರೆ. ಮುಹೂರ್ತದ ವಿಷಯ ಹೇಳಿ, ಸರಿಯಾದ ಹೊತ್ತಿಗೆ ಸರಿಯಾದ ವ್ಯವಸ್ಥೆ ಮಾಡಿಕೊಂಡು ಯಾಗ ಶಾಲೆಯ ಸಮೀಪದಲ್ಲಿ ನಿಮಗಿಂತ ಮೊದಲು ನಾನಿದ್ದೆ. ಕಾಪಾಡ್ತೀಯಲ್ಲ? ನಾನು ಕಾಪಾಡ್ತೇನೆ. ಸರಿ ಹಾಗಾದ್ರೆ.
ನಿನ್ನನ್ನು ಕಾಣುವಾಗ ಆಶ್ಚರ್ಯವಾಗುತ್ತಾ ಇದೆ. ಸಂಬಂಧದಲ್ಲಿ ನೀನು ನನ್ನ ತಮ್ಮ, ನೇರವಾಗಿ ಬಂದು ಗಾಳಿಗಡ್ಡೆ ಬೀಳ್ತಾ ಇದ್ದಿ, ಕಾಲನ್ನು ಹಿಡಿದುಕೊಂಡು ಕೊಡು ಭರವಸೆ ಎಂಬ ಹಾಗೆ ಹೇಳ್ತಾ ಇದ್ದಿ. ಏನಾಯಿತು ಹೇಳು. ಓ ವ್ಯಾಳಪುತ್ರಾಯ
ಅಯ್ಯೋ ಪುಣ್ಯಾತ್ಮ ಕೋಲು ಹಿಡಿದು ಬರಲಿ. ಮಂತ್ರಕ್ಕೊಂದು ಬೆಲೆ ಇಲ್ಲ ಸ್ವಾಮಿ, ಅದನ್ನೆಲ್ಲ ಬೀಳಿಸಲಿಕ್ಕೆ ನಿಮಗೆ ಮಂತ್ರ. ಈಗ ಸರ್ವನಾಶ ಆಗಬೇಕು. ಹೌದು, ಈ ದೊಡ್ಡ ದೊಡ್ಡ ಆ ಸಣ್ಣ ಸಣ್ಣದೆಲ್ಲ ಕೊನೆಗೆ ಹೋಗ್ಲಿ. ಕೊನೆಗೆ ಹೋದ್ರು ತಪ್ಪಿಸಿ ಅಡಿಗೆ ಕುಳಿತುಕೊಂಡು ಕಷ್ಟ ಆಗುತ್ತೆ. ಕಂದಳ ನೋಡಿ, ನಿಮ್ಮ ಮನೆಗೆ ಯಾವುದೆಲ್ಲ ಉಪದ್ರವ ನೋಡಿ. ಇಲ್ಲಿಯವರೆಗೆ ಮಹಾಶೇಷ ಅಂತ ಹೇಳುವಾಗ ಅಷ್ಟು ಚಿಕ್ಕದ ಬಿದ್ದದ್ದು. ಈಗ ಹೇಳುವಾಗ ಇಟ್ಟುಕೊಂಡದ್ದು ಈ ಹಾವುಗಳ ಜಾತಿಗಳು ಯಾವ್ದು ಯಾವ್ದು ಇದೆ ಅಂತ ನಮಗೆ ಮೂಲ ಬರುತ್ತೆ. ತಕ್ಷಕರು ಎಲ್ಲಿ ಸ್ವಾಮಿ ನೀವು ಯಾವ್ದು? ಸರಿ ಸರಿ, ಓಂ ತಕ್ಷಕಾಯ ಬೋರಲಿ, ಓಂ ತಕ್ಷಕಾಯ ಸ್ವಾಹಾ. ಒಬ್ಬ ಮಾಡಿ ಬರ್ಬಾರ್ದು. ಒಂದು ಕೇಳುದು ನಿಮ್ಮಲ್ಲಿ, ಏನಪ್ಪ ನೀವು ಸ್ನಾನ ಮಾಡಿದ್ದೀರ? ಅಲ್ಲ ಬರುವುದಿಲ್ಲ ಅವರ ತಕ್ಷಕ. ನಾವು ಸರ್ವಂಗಿಕೆಯ ಮನೆಯಿಂದ ಬಂದದ. ನೀವು ಮನೆಗೆ ಹೋಗುದಿಲ್ಲ? ಮನೆಗೆ ಹೋಗ್ತಾರೆ. ಇವತ್ತು ಮಧ್ಯದಾರಿಯಲ್ಲಿ ಸಿಕ್ಕಿದಲ್ಲ. ಹೌದು, ನಾನು ಹಾಗೆ ಹೇಳಿಲ್ಲ. ಹೌದು, ಅರಮನೆಯಲ್ಲಿ ವ್ಯವಸ್ಥೆ ಮಾಡಿದ್ದೇನಲ್ಲ ನಾನು. ನಾವೆಲ್ಲ ಆಗಿದೆ. ಮತ್ತೆ ನಿಲ್ಲು, ಯಾಕೆ ತಕ್ಷಕ ಬರುದಿಲ್ಲ? ತಕ್ಷಕ ಒಮ್ಮೆ ನಿಮ್ಮ ಒಳಗಂಡು ತೆಗೀನಂತೆ. ಹೊರಗಿನದಕ್ಕೆ ಕಾಣುವುದಿಲ್ಲ. ಎಲ್ಲಿಗೆ ಬರೋದು ಪುಣ್ಯಾತ್ಮ? ಕಳೆದರೆ ದಕ್ಷಕನಿಲ್ಲವಲ್ಲ. ಕಾರಣ ಉಂಟು. ಏನದು? ನಾವು ಯಾವಾಗ ಮಾಡ್ತೇವೆ ಎಂದು ವಿಷಯ ತಿಳಿದು ದೇವೇಂದ್ರನ ಹೊರೆ ಹಾಕಿದ್ದಾನೆ ದಕ್ಷಕ. ಅಯ್ಯೋ, ನಮ್ಮ ಸಂಕಲ್ಪ ಅವರ ಪೀಠಕ್ಕೆ ಬಾಲವನ್ನು ಸುತ್ತಿ ಪುತ್ರವಾಗಿದ್ದಾನಲ್ಲ. ಇಷ್ಟೆಲ್ಲ ನಾವು ಹೋಮಿಸಿಕೊಂಡು ತಕ್ಷಕ ಉಳಿದ್ರೆ ಮಾಡಿಬಿಡೋದೇನಪ್ಪ? ಗೌತಮರಂತ ವರ್ಚಸ್ವಿಗಳನ್ನು ನೋಡಿದ್ದೇನೆ, ವಸಿಷ್ಠರಂತ ಓಜಸ್ವಿಗಳನ್ನು ನೋಡಿದ್ದೇನೆ, ಜೈವಿನಿಯರಂತ ತೇಜಸ್ವಿಗಳನ್ನು ನೋಡಿದ್ದೇನೆ. ಇವರಾರನ್ನು ಕಂಡಾಗಲೂ ನನಗೆ ಇಂತಹ ಪ್ರಭಾವವನ್ನು ನನ್ನ ಮನಸ್ಸಿನ ಮೂಲೆಯಲ್ಲಿ ಆದದ್ದಿಲ್ಲ ಸ್ವಾಮಿ. ಯಾಗ ದೀಕ್ಷಿತನಾಗಿ ಕುರಿತಂತ ನಾನು ದಿಕ್ಕನೇ ಎದ್ದು ಬಿಟ್ಟೆ. ನಿಮ್ಮನ್ನು ಕಂಡಾಗ ನಿಮ್ಮ ಪಾದಕ್ಕೆ ಮಂಡೆಯನ್ನು ತಗ್ಗಿಸದೆ ಬೇರೆ ಮಾಡುವುದಕ್ಕೆ ನನಗೆ ಗೋಚರಿಸದೆ ಹೋಯಿತು ಸ್ವಾಮಿ. ನೋಡಿದೀರ, ತಂಡ ತಂಡವಾಗಿ ಮುನಿಗಳೆಲ್ಲ ಬಂದು ನಿಮ್ಮ ಪಾದಕ್ಕೆ ಬೀಳುವುದನ್ನು, ನಿಮ್ಮ ವರ್ಚಸ್ಸಿಗೆ ನಾನು ಸೋತು ಹೋದೆ ಸ್ವಾಮಿ. ನಿಮಗೇನು ನಿಮಗೇನು ಬೇಕು? ಏನು ಬೇಕು ಕೇಳಿ ಮಹನೀಯ.
ಯಾವುದೋ ಒಂದು ಜಗವನ್ನು ಸಾಧಿಸುವುದಕ್ಕಾಗಿ ಸರ್ಪಾಸುರವನ್ನು ಪ್ರಾರಂಭ ಮಾಡಿದವನಿದ್ದೀಯ. ನನ್ನ ಅಪ್ಪನನ್ನು ಕೊಂದವನು. ಕೇಳಿದ್ದನ್ನು ಕೊಡ್ತೇನೆ ಎಂದು ಮುಂದಾಗಿದ್ದೀಯ. ಹೌದು, ನನ್ನ ಕೇಳಿಕೆಯನ್ನು ನೀನು ಮನ್ನಿಸುವುದೇ ಹೌದಂತಾದ್ರೆ ನನ್ನವನ್ನು ಕೇಳಿಕೊಂಡು ಆಸ್ತಿಕ ಎಂದು ನನ್ನ ಹೆಸರು. ಸರಿ, ಇನ್ನು ಮುಂದೆ ಕ್ರಯಿಸಿದ್ರೆ ದುಷ್ಟ ಸರ್ಪಗಳೆಲ್ಲ ನಾಶವಾಗಿ ಹೋದು, ಉಳಿದದ್ದು ಬರೀ ಕೆಟ್ಟ ಸರ್ಪಗಳು ಮಾತ್ರ. ದುಷ್ಟ ಸರ್ಪಗಳು ನಾಶವಾಗಿವೆ, ಕೆಟ್ಟ ಸರ್ಪಗಳು ಕೆಟ್ಟ ಸರ್ಪಗಳು ಎಲ್ಲ ನಾಶ ಆಗಿದೆ. ದುಷ್ಟ ಸರ್ಪಗಳು ನಾಶ ಆದ ಮೇಲೆ ಶಿಷ್ಟ ಮಹೋರಗಳು ಉಳಿದಿವೆ. ಈ ಯಾಗವನ್ನು ಮುಂದುವರಿಸುವುದು ಯಾಕೆ? ಆದ್ರಿಂದ ಯಾಗವನ್ನು ನಿಲ್ಲಿಸಬೇಕು. ಸ್ವಾಮಿ, ನಾನು ನನ್ನ ಅಪ್ಪನನ್ನು ಕೊಂದವನಿಗೆ ಸಾಕ್ಷಿ ಮಾಡದೆ ಇದ್ರೆ ನನ್ನ ಅಪ್ಪನಿಗೆ ಸಖತ್ ಸಿಕ್ಕಿತ್ತು, ನಾನು ಮಗನಾಗಿ ಹುಟ್ಟಿ ಪ್ರಯೋಜನ ಉಂಟು. ಎಂಥದ್ದು ಸ್ವಾಮಿ ನೀವು ಹೇಳುದು? ನಾನು ನಿಲ್ಲಿಸೋದು ಸರಿಯಾಗ್ತದ? ಸಪ್ಪಗಳೇ ಇಲ್ಲ ಅಂತಾದ್ರೆ ಭೂಮಿ ಸೀಮಿತವಾಗಿ ಉಳಿಯುವ ಸಾಧ್ಯ ಇಲ್ಲ. ಯಾಕೆ? ಆದ್ರಿಂದ ಒಳ್ಳೆ ಜಾತಿಯ ಸರ್ಪಗಳು ಬೇಕು ಇಲ್ಲಿ. ಆದ್ರಿಂದ ನೀನು ಈ ಸರ್ಪ ಧರ್ಮವನ್ನು ಇಲ್ಲಿಗೆ ನಿಲ್ಲಿಸು. ಕೆಟ್ಟ ಸರ್ಪ ಅಂತೂ ನಾಶವಾಗಿ ಹೋದು. ತಕ್ಷಕ ನನ್ನ ಅಪ್ಪನನ್ನು ಕೊಂದಿದ್ದಾನಲ್ಲ, ಕೊಂದದ್ರಿಂದ ಇಲ್ಲಿಗೆ ಪರಿಹಾರ ಆಯ್ತು. ತಕ್ಷಕ ಉಳಿದಿದ್ದಾನಲ್ಲ, ತಕ್ಷಕ ಉಳಿದಿದ್ದಾನೆ. ಯಾಕೆ ಕೊಂದದ್ದು ಅಂತ? ಯಾವುದೋ ಒಂದು ದ್ವೇಷ ಸಾಧನೆಗಾಗಿ ಶಾಪ ನಿಮಿತ್ತವಾಗಿ ಕೊಲ್ಲಬೇಕಾಯಿತು. ಹಾಗಾದ್ರೆ ತಕ್ಷಕ ತನ್ನ ಮನಸ್ಸಿನಿಂದ ಇಚ್ಛೆ ಪಟ್ಟುಕೊಂಡದ್ದಲ್ಲ, ಶಾಪದ ನಿಮಿತ್ತವಾಗಿ ನೆಮನವಾಗಿ ತಕ್ಷಕ ದಾಳವಾಗಿ ಉಪಯೋಗಿಸಲ್ಪಟ್ಟ. ತಕ್ಷಕನದ್ದು ಅಪರಾಧ ಇಲ್ಲ, ಅಪರಾಧ ಇರುವುದು ಋಷಿಯ ಶಾಪದಲ್ಲಿ ಅಥವಾ ನನ್ನ ಅಪ್ಪನಲ್ಲಿ. ಹಾಗಾದ್ರೆ ಇದನ್ನು ನಿಲ್ಲಿಸಬೇಕು. ನಿಲ್ಲಿಸಬೇಕು ಸ್ವಾಮಿ, ನಿಲ್ಲಿಸಿದ್ದೇನೆ. ಯಾಗವನ್ನು ನಿಲ್ಲಿಸುವ ಸರ್ವ ಸನ್ನದ್ಧತೆ. ಮಾಡಿದವ ನೀನು ಸಂಬಂಧದಲ್ಲಿ ನಾನು ನಿನಗೆ ಮಾವನಾದ ಕಾರಣ ನಿನಗೆ ಆಶೀರ್ವಾದ ಮಾಡತಕ್ಕಂತ ಆಗುವುದಿಲ್ಲ. ಹಾಗಾದ್ರೆ ನಿನಗೆ ಏನು ಬೇಕೆಂದು ಕೇಳಿದ್ದೆ. ಹೌದಾದರೆ ನಿನ್ನ ಮಗದಾಸೆ ನೀನು. ನಾನು ಕೇಳಿದ್ರೆ ನೀನು ಮನ್ನಿಸ್ತೀಯ? ಖಂಡಿತವಾಗಿ. ಇನ್ನು ಮುಂದೆ ಆಸ್ತಿಕ ಆಸ್ತಿಕ ಎಂದು ಯಾರು ಉಚ್ಚಾರ ಮಾಡ್ತಾರೋ ಅಂತವರಿಗೆ ಸರ್ಪ ಕಚ್ಚಬಾರದು. ಒಂದು ವೇಳೆ ಕಚ್ಚಿದ್ರು ಕೂಡ ವಿಷಪೂರಿತವಾಗಿ ಅವರು ಸಾಯಬಾರದು. ನೆರವೇರಿಸ್ತೇನೆ, ನನ್ನ ಸ್ವಸ್ಥಾನ ಬಳಸ್ತೇನೆ. ಮಾಡುವುದಕ್ಕೆ ಹೊರಟೆ ಅರ್ಥದಲ್ಲಿ ನಿಲ್ಲಿಸಿದ ಕಾರಣ ನನ್ನಮ್ಮಯ್ಯ ಯಮಗಳನ್ನು ಕೃಷ್ಣ ಮಹಾಯಾಗಿ ವ್ಯಾಪಿಸಿದೆ. ನನ್ನ ಸಂದು ಸಂದಗಳು ಶಿವನ ಶೂಲದಿಂದ ಇಳಿತೊಕ್ಕೊಳಗಾದ ರೀತಿಯಲ್ಲಿ ಬೇನೆಯನ್ನು ಪಡ್ತಾನೆ. ಹರಿ ಶ್ರೀ ಹರಿ, ಹರಿ ಶ್ರೀ ಹರಿ. ಸಹಿಸುವುದಕ್ಕಾಗುತ್ತದೆ. ಉರಗದೊಡಲಿನ ಬೇನೆ ಎನ್ನುವುದು ನನ್ನ ಒಡಲನ್ನು ಗ್ರಹಿಸುತ್ತಾನೆ. ನನ್ನ ಅಪ್ಪ ಮಾಡಿದಂತಹ ಅಪರಾಧವನ್ನು ಗ್ರಹಿಸದೆ ಅವಿವೇಕಾಗಿ ಮುಂದುವರೆದೆ. ಬಂದವನು ಉದ್ದಕ್ಕ ನಿಲ್ಲುವ ವಿಪ್ರನಲ್ಲ, ಬಂದವ ಕನ್ಯೇ ಹೌದು. ಅಯ್ಯೋ ನನ್ನ ಸ್ಥಿತಿಯ, ನನ್ನ ಹೆಂಡತಿ ನನ್ನನ್ನು ಕಡೆಗಣ್ಣಿನಿಂದ ನೋಡುವುದಿಲ್ಲ. ಮಕ್ಕಳು ನನ್ನನ್ನು ಅಪ್ಪಿಕೊಂಡು ಒಪ್ಪಿಕೊಂಡು ಪ್ರೀತಿಯಿಂದ ಮಾತಾಡಿಸುವುದಿಲ್ಲ. ನನಗೆ ಎಲ್ಲವನ್ನು ಇದ್ದಾಗ ನನ್ನನ್ನು ಓಲೈಸಿಕೊಂಡು ಬರುತ್ತಿದ್ದಂಥ ಪ್ರಜಾಜನರು ನನ್ನನ್ನು ಕೆಟ್ಟ ಕಾಲ ಕಸದಂತೆ ಹೊರದೂಡುತ್ತಾ ಇದ್ದಾರೆ. ಅಯ್ಯೋ ಅಯ್ಯೋ, ನನ್ನ ಜೀವನ ಇಷ್ಟೊಂದು ದುರ್ಬಲವಾಗಿ ಹೊರತಲ್ಲ, ದುರ್ಬಲವಾಗಿ. ಆದರೆ ಪ್ರಾಕೃತಿಕವಾದಂಥ ವಿಕಾರಗಳು ಯಾರನ್ನು ಬಿಟ್ಟಿದ್ದೀರಿ ಹೇಳಿ? ಇಷ್ಟೆಲ್ಲ ನೋವಿದ್ದರೂ ಕಣ್ಣಿಗೆ ಒಬ್ಬರು ಆವರಿಸುತ್ತಾ ಒಂದು ಮನಸ್ಸಿಗೆ ನಿದ್ದೆ ಮಾಡಬೇಕೆನ್ನುವಂಥ ಆಶೆಯಾಗಿ ತಾವು ಸ್ವಲ್ಪ ಹೊತ್ತು ಅಂತತೋರಿಕಾ ಕಲ್ಪದಲ್ಲಿ ತಂಪನೆಯ ನೆಲದಲ್ಲಿ ಮಲಗಬೇಕು ಎನ್ನುವುದಾಗಿ ಆಗಿದೆ. ಇನ್ನು
ಕನಸಿನಲ್ಲಿ ಬಂದನಲ್ಲ ನಮ್ಮ ಆರಾಧ್ಯ ಮೂರ್ತಿ ಶ್ರೀಕೃಷ್ಣ ಸ್ವಾಮಿ. ಕಂದ ಮರುಗದಿರು, ನೀನು ತೀರ್ಥಾಟನೆಯನ್ನು ಮಾಡಿದೆ ಎಂದಾದರೆ ನಿನ್ನ ಕುಷ್ಠರೋಗ ನಿವಾರಣೆ ಆಗ್ತದೆ. ಅವನ ಮಾತನ್ನು ಕೇಳಿ ಗಂಗಾ ಯಮುನಾ ನರ್ಮದಾ ಕಾವೇರಿ ಸಿಂಧು ಕೃಷ್ಣ ಈ ನದಿಗಳಲ್ಲೆಲ್ಲ ನಿಂದು ಶುಚಿರ್ಭೂತನಾಗಿ ಬಂದೆ. ಆದರೆ ನನಗೆ ಅಡಸಿದಂಥ ಕುಷ್ಠರೋಗ ಎಂಬುದು ವಾಸಿಯಾಗದೇ ಹೋಯಿತು, ವಾಸಿಯಾಗದೇ ಹೋಯಿತು. ಇಲ್ಲಿ ಕೃಷ್ಣಾ ನದಿಯಲ್ಲಿ ನಿಂದು ಮಲಗಿದ್ದ ವೇಳೆಯಲ್ಲಿ ಏನದು ಕಂಡದ್ದು ದೋಷಗಳು ನಾಶವಾಗುತ್ತದೆ ಎನ್ನುವ ಪುಷ್ಕರ್ಣಿಯಲ್ಲಿ ಬಿದ್ದಿದ್ದೇನೆ. ಗುರು ಪವನಪುರದ ಮಂದಿರದ ಬಳಿಗೆ ಬಂದಿದ್ದೇನೆ. ಬಾಗಿಲು ತೆರೆದಿದೆ. ಏಕೋ ಬದುಕಬೇಕು ಎಂಬುದಾಗಿ. ನಾನು ಹಾಗಾದ್ರೆ ಇನ್ನೂ ಕೆಲವು ಕಾಲ ನಾವೇ ಹೇಳಬೇಕು. ಹೌದಪ್ಪ,
ನಿನ್ನ ಆಯುಷ ಮುಗಿಯಲಿಲ್ಲ. ಯಾಕೆ ಹೇಳಿದ್ದೇನೆ, ಬ್ರಹ್ಮದೇವ ಬರೆದಂತಹ ಬರವಣಿಗೆಯನ್ನು ಮೀರುವುದಕ್ಕೆ ಯಾರಿಂದಾದರೂ ಸಾಧ್ಯ ಉಂಟೆ? ಅದು ಸಾಧ್ಯವಿಲ್ಲ. ನೀನು ಬದುಕಲೇಬೇಕು. ಇದು ದ್ವಾಪರ ಯುಗ ಅಂತ್ಯ ಮಗನೆ, ಇನ್ನು ಮುಂದೆ ಕಲಿಯುಗ ಆರಂಭ. ಅಂತಹ ಸಮಯದಲ್ಲಿ ನಿನ್ನಿಂದ ಅನೇಕ ಕಾರ್ಯವು ಆಗುವುದಕ್ಕಿದೆ, ಶುಭ ಕಾರ್ಯವು ನಿನ್ನಿಂದ ಆಗಲೇಬೇಕು, ನೀನು ಬದುಕಲೇಬೇಕು. ಸ್ವಾಮಿ, ನಾವು ಪ್ರಪಂಚವನ್ನು ನೋಡುತ್ತೇವೆ, ಕಣ್ಣು ಕೈ ಕಾಲು ಬುದ್ಧಿ ಎಲ್ಲ ಸರಿ ಇದ್ದವರು ಸೋಮಾರಿಗಳಾಗಿ ತಿಂದುಂಡು ಮಲಗುವುದನ್ನು ನೋಡುವಂತಹ ಪ್ರಕರಣಗಳು ಸಿಗುತ್ತದೆ. ನನಗೆ ಹೇಳುವುದಕ್ಕಾಗುವುದಿಲ್ಲ, ಎದ್ದು ನಡೆಯುವುದಕ್ಕಾಗುವುದಿಲ್ಲ. ಕುಷ್ಠರೋಗ ಎನ್ನುವಂತಹ ಮಹಾಮಾರಿ ವ್ಯಾಪಿಸಿದೆ, ಏನನ್ನು ಮಾಡಲಿ ಸ್ವಾಮಿ? ಹರಿಯ ಕರ ಕಮಲವರು ಹರಿಯ ಕರ್ಮ ಅಂದ್ರೆ ನಾವು ಮಾಡುವಂತಹ ಉದ್ಯೋಗ, ಅದನ್ನು ನಾವು ಮಾಡಲೇಬೇಕು. ಇಂತಹ ಪರಿಸ್ಥಿತಿಯಲ್ಲಿ ನೀನು ಹೇಗೆ ಬದುಕುವುದು ಎಂಬುದಾಗಿ ಚಿಂತಿಸುತ್ತಲ್ವೇ? ನಿನ್ನ ರೋಗವೆಲ್ಲ ನಿವಾರಣೆ ಆಗ್ತದೆ. ಯಾವ ರೀತಿ ಗೊತ್ತೇ? ನನ್ನ ಕೈಯನ್ನು ಸ್ಪರ್ಶಿಸಿದ್ದೇನೆ. ಸ್ವಾಮಿ, ನಿನ್ನ ಸ್ಪರ್ಶವಾದದ್ದೇ ತಡ. ಪರೋಕ್ಷ ಮಾಡಿ ಕಪ್ಪಿಣವನ್ನು ಸೋಕಿದಾಗ ಚಿನ್ನವಾಗುವ ರೀತಿಯಲ್ಲಿ ನನ್ನ ಕುಷ್ಠವ್ಯಾಧಿ ಎಲ್ಲ ನಿವಾರಣೆಯಾಗಿ ಶಿಲ್ಪಿಷ ಹಿಡಿಯದಂತ ಮೌಲ್ಯಯುತವಾದ ಬಂಗಾರವಾಗಿದೆ ನನ್ನ ಶರೀರ ಏನು. ಅದಕ್ಕೆ ಹೇಳಿದ್ದಲ್ಲ, ನೀನು ಒಲಿದೆ ಎಂದಾದ್ರೆ ಮೂಕನಾದರೂ ಆಚಾಡಿ ಆಗುತ್ತಾನಂತೆ, ಕೆಳವನಾದರೂ ಬೆಟ್ಟವನ್ನು ಏರ್ತಾನಂತೆ. ಹಾಗಾದ್ರೆ ನಿನ್ನ ದಯೆ ಒಂದಿದ್ರೆ ಈ ಪ್ರಪಂಚದಲ್ಲಿ ಏನನ್ನು ಬೇಕಾದರೂ ಸಾಧಿಸಬಹುದು ಎನ್ನುವುದನ್ನು ಮತ್ತೊಮ್ಮೆ ಸಾಕ್ಷಿ ರೂಪವಾಗಿ ತೋರಿಸಿದೆ ಸ್ವಾಮಿ. ನಿಮ್ಮ ಹೇಳಿಕೆಯಂತೆ ನಾನು ಕಲಿಯುಗದಲ್ಲಿ ಮಹತ್ತರ ಕಾರ್ಯವನ್ನು ಮಾಡುವುದಕ್ಕೆ ನಿನ್ನ ಆಶೀರ್ವಾದ ಸದಾ ಇದು. ಹರಿಯ ಅನುಗ್ರಹವಾದ ಮೇಲೆ ಯಾರು ನನ್ನನ್ನು ನೆಚ್ಚಿಕೊಂಡರೇನು, ನೆಚ್ಚಿಕೊಳ್ಳದೇ ಇದ್ದರೆ ಹರಿಯ ಅನುಗ್ರಹವಾದದ್ದೇ ತಡ. ರೋಗ ನಿವಾರಣೆಯಾಗಿ ಮನೆಗೆ ಬರುವಾಗ ನನ್ನನ್ನು ಓಲೈಸುವವರೆಷ್ಟು ಮಂದಿ, ನನ್ನನ್ನು ಅಪ್ಪಿ ಹಿಡಿಯುವವರೆಷ್ಟು ಮಂದಿ, ನನಗೆ ಶುಭಾಕಾಂಕ್ಷೆಗಳನ್ನು ಕೋರುವವರೆಷ್ಟು ಮಂದಿ ಇದ್ದಾಗ ಎಲ್ಲರೂ ಇದ್ದಾರೆ, ಇದ್ದಾಗ ಎಲ್ಲರೂ ಇದ್ದಾರೆ ಎನ್ನುವ ಕಾರಣಕ್ಕಾಗಿ ನಮ್ಮವರು ಎನ್ನುವುದಾಗಿ ತಿಳಿಯುವುದಕ್ಕಾಗುವುದಿಲ್ಲ. ಒಬ್ಬ ವ್ಯಕ್ತಿ ಏನು ಅಂತ ತಿಳಿಯಬೇಕಾದ್ರೆ ಅವನಲ್ಲಿ ಬೇಕಷ್ಟು ಇರಬೇಕು. ಬೇಕಷ್ಟು ಇರುವಾಗಲೂ ಒಬ್ಬ ದಾರಿ ತಪ್ಪುವುದಿಲ್ಲವೋ ಆಗ ನಿಜವಾದ ಶೀಲವಂತ ಅಂತ ಅರ್ಥ. ಒಬ್ಬ ವ್ಯಕ್ತಿಗೆ ತನ್ನವರು ಯಾರು ಅಂತ ತಿಳಿಯಬೇಕಾದ್ರೆ ತನ್ನಲ್ಲಿ ಏನೂ ಇರಕೂಡದು. ರೋಗಗ್ರಸ್ತನಾಗಿ ನಾನು ತಿರುಗನಂತೆ ತಿರುಗಾಡುತ್ತಿರುವಂತಹ ವೇಳೆಯಲ್ಲಿ ನನ್ನನ್ನು ಕಾಣುವವರು ಯಾರೂ ಇರಲಿಲ್ಲ. ಇದ್ದದ್ದು ಅನಾಥ ರಕ್ಷಕನಾದಂಥ ಪರಮಾತ್ಮ ಒಬ್ಬನೇ. ಮಾನವ ಕೊಟ್ಟರೆ ಮನೆತನಕ, ದೇವರು ಕೊಟ್ಟರೆ ಕೊನೆತನಕ. ಆದರೆ ಸರ್ಪಾಂತವರು ಮಾಡಿದಂಥ ದೋಷ ಹೋಗಬೇಕಲ್ಲ. ಗುರುಗಳಲ್ಲಿ ಕೇಳಿದಾಗ ಅವರು ಹೇಳಿದರು, ವ್ಯಾಸರ ಶಿಷ್ಯರಾದಂಥ ವೈಶಂಪಾಯನ ಮುನಿಯಿಂದ ಕೇಳುವಗನೇ ಮಹಾಭಾರತವನ್ನು. ಏನು ಸ್ವಾಮಿ ಅದರಲ್ಲಿ ವಿಶಿಷ್ಟತೆ ಎಂಬುದಾಗಿ ಕೇಳಿದಾಗ, ಅರಸುಗಳಿಗಿದ್ದು ವೀರ ದ್ವಿಜರಿಗಿದ್ದು ಪರಮ ವೇದದ ಸಾರ, ಯೋಗಿಗಳ ತತ್ವ ವಿಚಾರ, ಮಂತ್ರಿ ಜನಕ್ಕೆ ಬುದ್ಧಿ ಗುಣ, ವಿನಯಿಗಳ ಶೃಂಗಾರ, ವಿದ್ಯಾಪರಿಣಿತರ ಅಲಂಕಾರ, ಕಾವ್ಯತೆ ಗುರುವೆನ್ನಲು ವ್ಯಾಸ ರಚಿಸಿದನು ಈ ಭಾರತವನ್ನು. ವ್ಯಾಸ ರಚಿಸಿದ್ದೇ ಅದಕ್ಕೆ ಅಂತ. ಹಾಗಾದ್ರೆ ಇದರಲ್ಲಿ ಏನು ಫಲ ಉಂಟು? ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥಸ್ನಾನದ ಫಲ, ಕೃಚ್ಛಾದಿ ತಪಸ್ಸಿನ ಫಲ, ಕನ್ಯಾದಿ ವಸ್ತ್ರಹನದ ಫಲ, ಸಾವಿರ ದೇನುಗಳನ್ನು ಹೇಮ ಕುರ ಶೃಂಗಾಭರಣದ ಆಭರಣದಲ್ಲಿ, ಶತಕೋಟಿ ಭೂಮಿ ದೇವರಿಗಿತ್ತ ಫಲ ಬಹುದು ಭಾರತದೊಳಂದಕ್ಷರವು ಆಚರಿಸಿ ಕೇಳಿದರಿಗೆ. ಅಷ್ಟು ಪುಣ್ಯ ಉಂಟು ಎಂದಾದರೆ ಇಡೀ ಮಹಾಭಾರತವನ್ನು ಕೇಳಿದ್ದೇನೆ. ಕಲೆ ಎನ್ನುವುದು ಹೋಗದೇ ಇರುವಾಗ ಮತ್ತಿನ ಜೈಮಿನಿ ಭಾರತವನ್ನು ಕೇಳಿದ್ದೇನೆ. ಪುಳಕಿತಾನಂದ ಕರ್ತನಾಗಿದ್ದೇನೆ. ಮುಂದಿನ ಜೀವನವನ್ನು ಕೃಷ್ಣನಾಮ Thank you.
Thank you.
ಸರಿಯಲ್ಲ, ಆದಷ್ಟು ಬೇಗ